ಹಾಯ್ ನಮಸ್ಕಾರ ನಾನು ಪವಿತ್ರ ಭಾಗವತ್ ಹಳ್ಳಿ ಕಿಚನ್ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದೊಳಗೆ ಬಾಳೆದಿಂಡನ ಉಪಯೋಗಿಸಿಕೊಂಡು ಒಂದು ಆರೋಗ್ಯಕರವಾದ ರೆಸಿಪಿ ಅನ್ನು ತೋರಿಸ್ತಾ ಇದ್ದೆ ಹಾಗೆ ಬಾಳೆದಿಂಡನ ಕಟ್ ಮಾಡೋಷ್ಟಿಗೆ ಕೆಲವೊಂದು ಟಿಪ್ಸ್ ಅನ್ನು ಅನುಸರಿಸ್ಕತ್ತೆ ಯಾವ ರೀತಿ ಕಟ್ ಮಾಡ್ಕೊಂಡು ಇವತ್ತಿನ ವಿಡಿಯೋದೊಳಗೆ ಹೇಳಿ ಕೊಡ್ತಾ ಇದ್ದೆ ಇಲ್ಲ ಅಂದ್ರೆ ಒಂದು ರೀತಿ ಬಾಲಬಾಲೈ ನೇಲತ್ತು ಬಾಳೆದಿಂಡ ಕಟ್ ಮಾಡಿದ್ದ ಹಾಗೆ ಯಾವ ರೀತಿ ಕಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೆ ಇಲ್ಲೊಂದು ಬಾಳೆ ಮರ ಇತ್ತು ಬಾಳೆ ಮರದಲ್ಲಿ ಕಾಯಿ ಮಾತ್ರ ಇಲ್ಲ ಕಾಯಿ ಪೂರ ಮಂಗ ತಿನ್ಕೊಂಡು ಹೋಯಿತು ಮಂಗಂಗೆ ನೈವೇದ್ಯ ಮಾಡಿ ಆಯ್ತು ಈಗ ಬಾಳೆ ದಿಂಡನ್ನ ಉಪಯೋಗಿಸುವ ಅದನ್ನ ಯಾರು ತಿನ್ಕೊಂಡು ಒಪ್ಪಕಾತಿಲ್ಲ ಕಣಿ ನಾವೇ ಉಪಯೋಗಿಸ್ಲಕ್ಕ ಬಾಳೆ ದಿಂಡನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೆ ಅದರ ಮೇಲ್ಗಡೆ ಸಿಪ್ಪೆ ಎಲ್ಲ ಒಚ್ಚಿ ಹಾಕಿ ಎಲ್ಲ ಆಯಿತು ಒಳಗಡೆದ ಟ್ಯೂಬ್ ಲೈಟ್ ತರ ಇರುತ್ತಲ್ಲ ಅದನ್ನ ಮಾತ್ರ ನಾವು ಉಪಯೋಗಿಸೋದು ಅದರ ಹೊರಬದಿದೆಲ್ಲ ತಕೊಂಡ್ರೆ ಲಾಯಕತ್ತಿಲ್ಲ ಒಳಗಿನ ತಿರುಳು ಇರುತ್ತಲ್ಲ ಅದನ್ನ ಮಾತ್ರ ಉಪಯೋಗಿಸೋದು ಟ್ಯೂಬ್ ಲೈಟ್ ತರ ಇರುತ್ತೆ ತಕೊಂಡು ಬಂದು ಈ ರೀತಿ ತುಂಡು ಮಾಡಿದವಾಗ ಅದರೊಳಗೆ ಕಣಿ ಈ ರೀತಿ ಬಾಲ ಬಾಲ ಇರುತ್ತೆ ಇದನ್ನೆಲ್ಲ ಈ ರೀತಿ ಕೈಲ್ ಸುತ್ತತಾ ತೆಗಿಕ್ಕು ಎಲ್ಲದನ್ನ ಸ್ವಲ್ಪ ತುಂಡು ತುಂಡು ಮಾಡ್ಕಂತೆ ಅವಾಗ ನನಗೆ ಕಟ್ ಮಾಡೋದಕ್ಕೆ ಸುಲಭ ಅಂತ ಅಷ್ಟು ಉದ್ದ ಇದ್ರೆ ಕಟ್ ಮಾಡ್ಕಂ ಕಾತಿಲ್ಲ ಹಾಗೆ ಎಲ್ಲದನ್ನ ತುಂಡು ಮಾಡ್ಕೊಂಡು ಅದರ ನಾರನ್ನೆಲ್ಲ ಈ ರೀತಿ ಸುತ್ತಿ ಸುತ್ತಿ ತೆಕ್ಕಂತ ಇದ್ದೆ ಜಾಸ್ತಿ ಏನಾದರೂ ಇದ್ರೆ ತೆಗೆದು ಹಾಕಣ್ಕ ಅದು ಕಂಡ್ರೆ ಗೊತ್ತಾತ್ತು ಒಂಥರ ಹೊಟ್ಟೆ ಹೊಟ್ಟೆ ಇರುತ್ತೆ ಅದು ಜಾಸ್ತಿ ದಪ್ಪ ಇದ್ದಿದ್ದು ಅದನ್ನ ತೆಗೆದು ಹಾಕಣ್ಕ ಒಳಗಡೆ ಈ ರೀತಿ ಗಟ್ಟಿ ಇರುತ್ತೆ ಅದನ್ನ ಮಾತ್ರ ನಾವು ಪಲ್ಯ ಮಾಡೋದಕ್ಕೆ ಉಪಯೋಗಿಸೋದು ಕಡೆಗೆ ಈ ರೀತಿ ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಕಂತ ಕಟ್ ಮಾಡೋಷ್ಟಿಗೆ ಕಾಣಿ ಪ್ರತಿ ಕಟ್ ಮಾಡಿ ಆದ್ರು ಕೂಡಲೇ ನಾರು ಇರುತ್ತೆ ಅದನ್ನ ಕೈಗೆ ಸುತ್ತಕಂತ ಕಟ್ ಮಾಡ್ಕಣಕ ಕಟ್ ಮಾಡಿದನ್ನ ಈ ರೀತಿ ರೌಂಡ್ ರೌಂಡ್ ಕಟ್ ಮಾಡಿದನ್ನ ಮಜ್ಜಿಗೆ ಮತ್ತೆ ನೀರಲ್ಲಿ ಹಾಕಿ ಇಟ್ಕಣಕ ಇಲ್ಲ ಅಂದ್ರೆ ಅದು ಕಪ್ಪಾಯಿ ಹೊತ್ತು ಹೋಳು ಕಲರ್ ಬದಲಾತ್ತ ಹಾಗಾಗಿ ಈ ರೀತಿ ನೀರಲ್ಲಿ ಹಾಕಿ ಇಟ್ಕಣಕ ಬಾಳೆದಿಂಡ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅನ್ಕೊಂಡು ನೀವು ಎಲ್ಲ ಬದಿಗೂ ಕೇಳಿರ್ತೀರಿ ಅಲ್ವಾ ಕಿಡ್ನಿ ಸ್ಟೋನ್ ಅಲ್ಲ ಇದ್ರೆ ಸಹಿತ ಇದರ ರಸನ್ನ ಕುಡಿದ್ರೆ ಬಹಳ ಒಳ್ಳೇದು ಜ್ಯೂಸ್ ರೀತಿ ಮಾಡಿ ಕುಡಿಲಕ್ಕ ಹಿಂಗೆ ಕಟ್ ಮಾಡಿ ಕಡೆ ಮಿಕ್ಸಿಗೆ ಹಾಕಿ ಅರ್ಧ ರಸವನ್ನ ತೆಕ್ಕಂಡ್ರೆ ಸೇ ಬೇಕಾದ್ರೆ ಅದಕ್ಕೆ ಸಕ್ಕರೆಯನ್ನು ಹಾಕಿ ಕುಡಿಲಕ್ಕ ನಾನು ಇದರಿಂದ ಇವತ್ತು ಮಾಡ್ತಾ ಇಪ್ಪದು ಪಲ್ಯ ಹಂಗ ಈ ರೀತಿ ಅದನ್ನ ಸಣ್ಣಕ್ಕೆ ಮತ್ತೆ ಕಟ್ ಮಾಡ್ಕಂತ ಇದ್ದೆ ಕಟ್ ಮಾಡಿ ಆದ್ರ ಮೇಲೆ ಅದಕ್ಕೆ ಮತ್ತೆ ಪುನಃ ಮಜ್ಜಿಗೆ ನೀರಲ್ಲೇ ಹಾಕಿ ಇಟ್ಕಣಕ ಇಲ್ಲ ಅಂದ್ರೆ ಹೋಳೆಲ್ಲ ಕಪ್ಪತ್ತು ಇದಿಷ್ಟು ಕಟ್ ಮಾಡೋದಕ್ಕೆ ಮಾತ್ರ ಸಾಧಾರಣ ಒಂದು ಗಂಟೆ ಹೊತ್ತು ಬೇಕಾಯ್ತು ಎಲ್ಲ ಹೋಳು ಕಟ್ ಮಾಡಿ ಆಯ್ತು ಸಣ್ಣ ಕಟ್ ಮಾಡ್ಕಲ್ಲ ಹಂಗಾಗಿ ಸುಮಾರು ಹೊತ್ತು ತಕಣತ್ತು ನಾರನ್ನೆಲ್ಲ ತೆಕ್ಕಂಡು ಕಟ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೆ ಹಂಗಾಯಿ ಕಡೆಗೆ ಈ ರೀತಿ ಒಂದು ಕೋಲನ್ನ ತಕೊಂಡು ಈ ರೀತಿ ತಿರ್ಸ್ಕು ಅವಾಗ ಅದ್ರೊಳಗೆ ಮತ್ತೆ ಎಲ್ಲಾದ್ರೂ ಸ್ವಲ್ಪ ನಾರು ಉಳಿದಿದ್ರೆ ಆ ಕೋಲಿಗೆಲ್ಲ ಹಿಡ್ಕಣತ್ತ ಈ ರೀತಿ ತೆಗ್ದು ಹಾಕಣ್ಲಕ್ಕ ನಿಮ್ಮ ಹತ್ರ ಕೋಲ್ ಇಲ್ಲದೆ ಇದ್ರೆ ಯಾವ್ದಾದ್ರು ಒಂದು ಸೌಟ್ ಅಂತಾರು ಹಾಕಿ ತಿರ್ಸ್ಲಕ್ಕ ಆದ್ರೆ ಈ ರೀತಿ ಸಿಗ್ಲಿಟ್ಕೊಂಡು ಕೋಲ್ ಇದ್ರೆ ಲಾಯ್ಕತ್ತು ಒಳ್ಳೆ ಅಂಟ್ಕೊಂಡು ಬತ್ತ ಅದ್ರಲ್ಲಿ ಇಲ್ಲದೆ ಇದ್ರೆ ಒಂದ್ ರೀತಿ ನಾರ್ ನಾರಾಯಿ ಬಾಲದ ತರ ನೇಲತ್ ಪಲ್ಯ ಮಾಡಿದ್ರು ಲಾಯ್ಕತ್ತಿಲ್ಲ ಈಗ ಬಾಣಲೆಯನ್ನ ಬಿಸಿಗಿಟ್ಕೊಂಡು ಎಣ್ಣೆಯನ್ನ ಕಾಯಕಿಟ್ಟಿದ್ದೆ ಒಂದ್ ನಾಲ್ಕು ಟೇಬಲ್ ಚಮಚಪ್ಪಷ್ಟು ಅದಕ್ಕೆ ಒಂದ್ ಸ್ವಲ್ಪ ಸಾಸಿವೆ ಒಂದ್ ಸ್ವಲ್ಪ ಉದ್ದಿನ ಬೇಳೆ ಸಾಸಿವೆ ಎಲ್ಲ ಸ್ವಲ್ಪ ಚಟಪಟ ಅಂತ ಇದ್ದಂಗೆ ಅದಕ್ಕೆ ಒಂದು ಒಣ ಮೆಣಸನ್ನ ಕೈಯಲ್ಲಿ ತೊಂಡ್ ಮಾಡಿ ಸೇರಿಸ್ಕೊಂಡಿದ್ದೆ ಉದ್ದಿನ ಬೇಳೆ ಎಲ್ಲ ಕಲರ್ ಬದಲಾಯ್ಕು ಸಾಸಿವೆ ಎಲ್ಲ ಸರಿ ಚಟಪಟ ಅನ್ಕು ಅಷ್ಟ್ರಾಪ್ರವರೆಗೆ ಒಗ್ಗರಣೆಯನ್ನ ಹುರ್ಕೊಂಡು ನಂತರ ಇದಕ್ಕೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಕೈಯಲ್ಲೇ ಪೀಸ್ ಮಾಡಿ ಸೇರಿಸ್ಕಂತೆ
ಈಗಾಗಲೇ ಪಲ್ಯ ಮಾಡೋದನ್ನ ತೋರಿಸಿದ್ದೆ ನಾನು ಒಂದ್ಸಲ, ತುಂಬಾ ಹಳೇದಂದ್ರೆ ಹಳೇ ವಿಡಿಯೋ. ಅವಾಗ ನಾನು ಕುಂದಾಪುರ ಕನ್ನಡ ಸಹಿತ ಮಾತಾಡ್ತಾ ಇರಲಿಲ್ಲ, ನಾರ್ಮಲ್ ಕನ್ನಡದಲ್ಲಿ ಮಾತಾಡ್ತಾ ಇದ್ದೆ. ಒಂದು ಹಳೇ ವಿಡಿಯೋ ಇತ್ತು, ಟ್ರೈಪಾಡ್ ಇರಲಿಲ್ಲ, ಲೈಟಿಂಗ್ಸ್ ಇರಲಿಲ್ಲ, ಎಂತ ಇರಲಿಲ್ಲ ಆ ಟೈಮಲ್ಲಿ ಮಾಡಿದ ವಿಡಿಯೋ. ಹಂಗ ಈಗ ಮತ್ತೊಂದ್ಸಲ ಚಂದ ಮಾಡಿ ತೋರಿಸುವ ಅನ್ಕೊಂಡು ಇವತ್ತಿನ ಈ ವಿಡಿಯೋವನ್ನು ಮಾಡಿದ್ದೆ. ಕಟ್ ಮಾಡಿ ಇಟ್ಕೊಂಡ ಬಾಳೆದಿಂಡಿನ ಹೋಳನ್ನೆಲ್ಲ ಹಾಕೊಂಡಿದ್ದೆ, ಒಂದು ಸ್ವಲ್ಪ ಅರಿಶಿನನ್ನು ಹಾಕೊಂಡಿದ್ದೆ. ಬಾಳೆದಿಂಡನ್ನು ಬೇಯಿಸೋದಕ್ಕೆ ಮತ್ತೆ ನೀರೆಲ್ಲ ಹಾಕಂತಿಲ್ಲ, ನಾವು ಈಗಾಗಲೇ ಮಜ್ಜಿಗೆಯಲ್ಲಿ ನೆನೆಸಿರುತ್ತೋ, ಮತ್ತೆ ಬಾಳೆದಿಂಡಲ್ಲಿ ಬೇಕಾದಷ್ಟು ನೀರು ಸಹ ಇರುತ್ತೆ. ಹಂಗಾಗಿ ಮತ್ತೆ ಅದಕ್ಕೆ ನೀರು ಹಾಕಿ ಬೇಯಿಸ್ಕೊ ಅನ್ಕೊಂಡಿಲ್ಲ. ನಾವು ಮಜ್ಜಿಗೆಯಲ್ಲಿ ಹಾಕಿ ಇಟ್ಟಿದ್ದ ನೀರನ್ನು ಹಿಂಡಿ ಹಿಂಡಿ ಇದಕ್ಕೆ ಹಾಕೊಂಡ್ಕೊ, ಒಗ್ಗರಣೆಗೆ ಹಾಕಿ ಅದಕ್ಕೆ ರುಚಿಗೆ ಒಂದು ಸ್ವಲ್ಪ ಬೆಲ್ಲ, ಹುಣಸೆಹಣ್ಣಿನ ರಸ ಮತ್ತು ಉಪ್ಪು ಇದಿಷ್ಟನ್ನು ಹಾಕಿ ಸರಿ ಮಾಡಿ ಮುಚ್ಚಿದ್ರೆ ಎಲ್ಲ ನೀರು ಒಡೆದು ಬತ್ತು. ಬಾಳೆದಿಂಡಲ್ಲಿ ಇಪ್ಪು ನೀರೆ ಬಿಟ್ಕಾಣತ್ತ, ಅಷ್ಟೇ ಸಾಕತ್ತು, ನಾವು ಬೇರೆ ನೀರು ಹಾಕೊಣ್ಕಂತ ಇಲ್ಲ. ಮತ್ತೆ ದಿಂಡು ತುಂಬ ಮೆತ್ತಗೆ, ಅದು ಕಾಮಕ್ಕೆ ಮಾತ್ರ ಗಟ್ಟಿ ಅಂತ ಅನಿಸಿದ್ರು, ದಿಂಡು ತುಂಬ ಮೆತ್ತಗೆ ಬೇಗ ಬೇಯುತ್ತದು. ಸರಿ ಮಾಡಿ ಉಪ್ಪು ಹುಳಿ ಬೆಲ್ಲ ಎಲ್ಲದನ್ನು ಈ ರೀತಿ ಮುಚ್ಕಂತೆ. ಎಲ್ಲ ಮುಚ್ಚಿ ಆದ್ರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಬೇಯುವುದಕ್ಕೆ ಬಿಡುವ. ಈಗ ಇದಕ್ಕೆ ಮಸಾಲೆಗೆ ಒಂದು ಮಿಕ್ಸಿ ಜಾರಲ್ಲಿ ಒಂದು 7 ಒಣಮೆಣಸನ್ನು ಹಾಕೊಂಡಿದ್ದೆ, ಸುಮಾರು ಇತ್ತಲ್ಲ, ಹಂಗಾಗಿ ಒಂದು ಸ್ವಲ್ಪ ಸಾಸಿವೆ. ಸಾಸಿವೆ ಮತ್ತು ಮೆಣಸನ್ನು ನಾನು ಫಸ್ಟಿಗೆ ಹಾಗೆ ಒಂದ್ಸಲ ಡ್ರೈ ಆಗಿ ಅರ್ಕಂತೆ, ಅರ್ಧ ಆದ್ರ ಮೇಲೆ ಅದಕ್ಕೆ ಮತ್ತೆ ಕಾಯಿಯನ್ನು ಹಾಕಿ ನೀರನ್ನು ಹಾಕದೆ ಹಾಗೆ ಪುಡಿಯನ್ನು ಮಾಡ್ಕಂತೆ. ನೀರು ಹಾಕಿ ಅರಿಯೋಕ್ಕಾಗ ಪಲ್ಯವನ್ನು ಮಾಡೋದಕ್ಕೆ ಈ ರೀತಿ ಪುಡಿ ಪುಡಿಯಾಗಿ ಅರ್ಕೊಂಡಿದ್ದೆ. ಅಷ್ಟರಲ್ಲಿ ಪಲ್ಯದ ಹೋಳೆಲ್ಲ ಬೆಂದಾಯಿತು, ನೀರೆಲ್ಲ ಆರಿತ್ತು ಕಾಣಿ. ನೀರು ಆರಲಿಲ್ಲ ಅಂದರೆ ಸ್ವಲ್ಪ ಓಪನ್ ಇಟ್ಟು ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ನೀರೆಲ್ಲ ಆರುತ್ತು. ಕಡೆಗೆ ಇದಕ್ಕೆ ಅರ್ಧ ಇಟ್ಕೊಂಡ ಕಾಯಿ ಸಾಸಿವೆಯನ್ನು ಸೇರಿಸ್ಕೊಂಡ್ಕೊ. ಕಾಯಿ ಸಾಸಿವೆ ಹಾಕಿ ಸರಿ ಮಾಡಿ ಮುಚ್ಚಿ ಒಂದು 10 ನಿಮಿಷ ಅದನ್ನು ಒಣ ಹಾಪಕ್ಕೆ ಬಿಡ್ಕೊ, ಅಂದರೆ ಕಾಯಿ ಸಾಸಿವೆ ಹಾಳಾಪಕ್ಕಾಗಲ್ಲ. ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಒಣ ಹಾಪಕ್ಕೆ ಬಿಟ್ಟರೆ ರುಚಿ ರುಚಿಯಾದ ಆರೋಗ್ಯಕರವಾದ ಬಾಳೆದಿಂಡಿನ ಪಲ್ಯ ತಯಾರಾಗ್ತದೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯ್ತಂತ ಎಣಿಸ್ಕಂತೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅನ್ಕೊಂಡ್ಕಂತೆ. ಇದೇ ರೀತಿ ಇನ್ನು ಹೊಸ ಹೊಸ ರೆಸಿಪಿಯೊಂದಿಗೆ ಬರ್ತಾ ಇರ್ತೆ, ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿಯವರೆಗೂ ನಮಸ್ಕಾರ.